ಬೆಂಗಳೂರಿನ ಹಲವೆಡೆ ಸ್ಫೋಟದ ಸದ್ದು ಈಗ ಕೇಳಿ ಬಂದಿದೆ ಅಂತೆ. ಸೊ ಭಯಾನಕ ಸದ್ದು ಕೇಳಿ ಜನ ಬೆಚ್ಚಿ ಬಿದ್ದಿದ್ದಾರೆ. ಸೊ ಈಗ ಕೊರೋನಾ ಮಧ್ಯದಲ್ಲಿ ಮತ್ತೊಂದು ಆತಂಕಕಾರಿಯಾಗಿರುವಂತಹ ಬೆಳವಣಿಗೆ ಈಗ ಬೆಂಗಳೂರಿನಲ್ಲಿ ನಡೀತಾ ಇದೆ. ಹಲವೆಡೆ ಸ್ಫೋಟದ ಸದ್ದು ಕೇಳಿದೆ ಅಂತೆ. ಭಯಾನಕ ಸದ್ದು ಕೇಳಿ ಜನ ಬೆಚ್ಚಿ ಬಿದ್ದಿದ್ದಾರೆ. ಸೊ ಹಾಗಿದ್ರೆ ಏನು ಸ್ಫೋಟ, ಯಾವ ಸ್ಫೋಟ, ಸೊ ಯಾವ ರೀತಿಯಾಗಿದೆ, ಎಲ್ಲಾ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಈಗ ಭಯಾನಕ ಸದ್ದು ಕೇಳಿ ಜನ ಬೆಚ್ಚಿ ಬಿದ್ದಿದ್ದಾರೆ ಅಂತದ್ದೇನಾಗುತ್ತೆ. ಒಂದು ಕಡೆ ಆದ್ರೆ ಏನೋ ಸ್ಫೋಟ ಆಗಿದೆ ಅಂತ ಅನ್ಬೋದು. ಹಲವೆಡೆ ಸ್ಫೋಟದ ಸದ್ದು ಕೇಳಿದೆ ಅಂತಂದ್ರೆ ಭೂಮಿ ನಡುಗಿದೆಯಾ, ಅಥವಾ ಕೆಲವು ಕಡೆಗೆ ಒಂದೇ ಕಡೆ ಆಗಿದ್ರೆ ಟ್ರಾನ್ಸ್ಮಿಟರ್ ಏನಾದರೂ ಬ್ಲಾಸ್ಟ್ ಆಯಿತು ಅನ್ಬೋದಾಗಿತ್ತು, ಏನಾದರೂ ಒಂದು ಕಡೆ ಸ್ಫೋಟ ಆಯಿತು ಅನ್ಬೋದಾಗಿತ್ತು. ಆದರೆ ಹಲವೆಡೆ ಈ ರೀತಿ ಆಗಿದೆ ಅಂತಂದಾಗ ಆತಂಕ, ಭಯ ಇರುತ್ತೆ. ಸೊ ಬೆಂಗಳೂರಿನ ಹಲವೆಡೆ ಈಗ ಸ್ಫೋಟದ ಸದ್ದು ಕೇಳಿ ಬರ್ತಾ ಇರುವಂತಹ ಮಾಹಿತಿ ಇದೆ. ಭಯಾನಕ ಸದ್ದು ಕೇಳಿ ಜನ ಬೆಚ್ಚಿ ಬಿದ್ದಿದ್ದಾರೆ. ಯಾತಕ್ಕೆ ಈ ರೀತಿಯಾದಂಥ ಸದ್ದಾಗಿದೆ? ಹಲಸೂರು ಕುಂದಲಹಳ್ಳಿ ಸೇರಿ ಹಲವೆಡೆ ಸ್ಫೋಟದ ಸದ್ದು ಕೇಳಿ ಬರ್ತಾ ಇದೆ. ಸೊ ಬೆಂಗಳೂರಿನ ಹಲವೆಡೆ ಈ ರೀತಿಯಾದಂಥ ಸ್ಫೋಟದ ಸದ್ದು ಕೇಳಿ ಬಂದಿದೆ ಅಂತೆ. ಭಾರೀ ಪ್ರಮಾಣದ ಸದ್ದಿನಿಂದ ಬೆಚ್ಚಿ ಬಿದ್ದಿದ್ದಾರೆ ಜನ. ಮಧ್ಯಾಹ್ನ 1:30 ಸುಮಾರಿನಲ್ಲಿ ಸ್ಫೋಟದ ಸದ್ದು ಕೇಳಿ ಬರ್ತಾ ಇದೆ. ಗಣಿಗಾರಿಕೆಯನ್ನು ಏನಾದರೂ ಮಾಡ್ತಾ ಇದ್ದಾರಾ, ಒಡೆಯುವಂಥ ಕೆಲಸ ಏನಾದರೂ ಆಗ್ತಾ ಇದೆಯಾ ಬಂಡೆಗಳನ್ನು, ಅಥವಾ ಭೂಮಿ ನಡುಗಿದೆಯಾ, ಏನಾಗಿದೆ, ಯಾವುದಾದ್ರೂ ಒಂದಿಷ್ಟಾದರೂ ಆಗಬೇಕು. ಒಂದು ಗಣಿಗಾರಿಕೆಯನ್ನು ಕಲ್ಲನ್ನು ಸ್ಫೋಟ ಮಾಡೋಕ್ಕೆ ಬಳಸ್ತಾ ಇರುವಂಥ ಏನಾದರೂ ಇರಬೇಕು, ಇಲ್ಲ ಭೂಮಿ ನಡುಗಿರಬೇಕು, ಅಥವಾ ಬೇರೆ ಏನಾದರೂ ಇದೆಯಾ ಸ್ಫೋಟ ಆಗೋಕ್ಕೆ. ಸೊ ಭಾರೀ ಪ್ರಮಾಣದ ಸದ್ದಿನಿಂದ ಜನ ಬೆಚ್ಚಿ ಬಿದ್ದಿದ್ದಾರೆ. ಈಗ ಹಲಸೂರು ಕುಂದಲಹಳ್ಳಿ ಸೇರಿ ಹಲವೆಡೆ ಸದ್ದು ಕೇಳಿ ಬಂದಿದೆ. ಮಧ್ಯಾಹ್ನ 1:30 ಸುಮಾರಿನಲ್ಲಿ ಈ ಸ್ಫೋಟದ ಸದ್ದು ಕೇಳಿ ಬಂದಿದೆ ಅನ್ನೋ ಮಾಹಿತಿ ಈಗಷ್ಟೇ ಹೊರಗೆ ಬರ್ತಾ ಇದೆ. ಸೊ ಏನು ಸ್ಫೋಟ ಇದು? ಸ್ಫೋಟ ಅಂದಾಗ ನಮಗೆ ಹಲವು ರೀತಿಯಾದಂಥ ಆತಂಕ, ಭಯ ಉಂಟಾಗುತ್ತೆ. ಸೊ ಈಗ ಈ ಸ್ಫೋಟ ಯಾವುದು, ಯಾವುದು ಸ್ಫೋಟ, ಹಲಸೂರು ಕುಂದಲಹಳ್ಳಿ ಕಡೆ ಆಗಿರುವಂಥ ಸ್ಫೋಟ ಏನು? ಸಾಮಾನ್ಯವಾಗಿ ನಮಗೆ ಈ ರೀತಿಯಾಗಿ ಕಾಣಿಸಿಕೊಳ್ಳೋದು ಒಂದು ಭೂಮಿ ನಡುಗಿದಾಗ, ಅಂದರೆ ಭೂಕಂಪನ ಆದಂಥ ಸಂದರ್ಭದಲ್ಲಿ ಕಲ್ಲುಗಳ ಘರ್ಷಣೆ ಆಗುತ್ತೆ ಭೂಭಾಗದಲ್ಲಿ, ಹಾಗೂ ಕ್ಲೈಸಿದಂಥ ಸೌಂಡ್ ಬರುತ್ತೆ. ಇನ್ನೊಂದು ಕಡೆಗೆ ಗಣಿಗಾರಿಕೆಯನ್ನು ಮಾಡೋಕ್ಕೆ, ಕಲ್ಲುಗಳನ್ನು ಸ್ಫೋಟ ಮಾಡೋಕ್ಕೆ ಅಥವಾ ಗುಡ್ಡಗಳನ್ನು ಸ್ಫೋಟ ಮಾಡಬೇಕಾದ್ರೆ ಇಂತಹ ಶಬ್ದಗಳು ಕೇಳಿಸಿ ಬರುತ್ತೆ. ಆದರೆ ಈಗ ಯಾವುದಿದೆ, ಅಥವಾ ಜರದಿದೆಯಾ ಭೂಮಿ? ಭೂಮಿ ನಡುಕ ಬೇರೆ, ಭೂಮಿ ಜರಿಯೋದು ಬೇರೆ. ಭೂಮಿ ಜರಿದಾಗಲೂ ಕೂಡ ಈ ರೀತಿಯಾದಂಥ ಸೌಂಡ್ ಕೇಳಿ ಬರುತ್ತೆ. ಅದ ಅಥವಾ ಬೇರೆ ಏನಾದರೂ ವಸ್ತು ಸ್ಫೋಟಗೊಂಡಿದೆಯಾ? ಒಂದೇ ಭಾಗದಲ್ಲಿ ಆಗಿದ್ರೆ ಅದನ್ನು ಬೇರೆ ರೀತಿಯಲ್ಲಿ ನೋಡಬಹುದಾಗಿತ್ತು. 3-4 ಭಾಗಗಳಲ್ಲಿ ಈ ರೀತಿ ಆಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಮಧ್ಯಾಹ್ನ 1:30 ಸುಮಾರಿನಲ್ಲಿ ಈ ಸ್ಫೋಟದ ಸದ್ದು ಕೇಳಿ ಬಂದಿದೆ ಅಂತ ಮಾಹಿತಿ ಇದೆ. ಹಲವೆಡೆ ಆಗಿರುವಂತಹ ಸ್ಫೋಟದ ಮಾಹಿತಿ ಇದು. ಅದನ್ನ ಜನ ಆತಂಕಕ್ಕೊಳಗಾಗ್ತಾ ಇದ್ದಾರೆ. ಈಗ ಹಲಸೂರು ಕುಂದಲಹಳ್ಳಿ ಸೇರಿ ಹಲವೆಡೆ ಇಂತಹ ಸದ್ದು ಕೇಳಿ ಬಂದಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಸೊ ಆ ಸ್ಫೋಟವಾದರೂ ಏನು ಅನ್ನೋದನ್ನ ನೋಡಬೇಕು. ಸಹಜವಾಗಿ ಒಂದು ಸ್ಫೋಟ ಆದಾಗ ಆತಂಕ ಆಗುತ್ತೆ. ಮನೆ ಹತ್ರ ಇರುವಂತ ಒಂದು ಟ್ರಾನ್ಸ್ಮಿಟರೇ ಸ್ಫೋಟ ಆದಂತ ಸಂದರ್ಭದಲ್ಲೇನೆ ಆತಂಕ ಮನೆ ಮಾಡುತ್ತೆ. ಏನಾಯ್ತು, ಯಾವ್ದು ಬ್ಲಾಸ್ಟ್ ಆಯ್ತು ಅಂತೇಳಿ. ಒಂದು ಸಣ್ಣ ಪುಟ್ಟ ಒಂದು ಬಾಂಬ್ ಅನ್ನ ಕೂಡ, ಅಂದ್ರೆ ಪಟಾಕಿ ಹೊಡೆಯೋ ಬಾಂಬ್ ಇರುತ್ತೆ ಅಲ್ವಾ ಅದರಲ್ಲಿ, ಸೊ ಆ ಲಕ್ಷ್ಮಿ ಪಟಾಕಿ ಬಾಂಬ್ ಅನ್ನ ಹೊಡೆದಾಗ್ಲಿ ಏನಾಯ್ತು ಅಂತ ಹೇಳಿ ಸಡನ್ ಆಗಿ ಅಂತೀವಿ. ಸೊ ಈ ರೀತಿಯಾಗಿ ಅಲ್ಲಿ ಗೊತ್ತಾಗದೇನೆ ಒಂದು ಸ್ಫೋಟ ಆಗಿದೆ ಅಂತಂದ್ರೆ ಸಹಜವಾಗಿ ಜನರಿಗೆ ಆತಂಕ ಇರುತ್ತೆ, ಭಯ ಇರುತ್ತೆ. ಹಲಸೂರು ಮತ್ತು ಕುಂದಲಹಳ್ಳಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಈ ರೀತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಒಂದೇ ಪ್ರದೇಶದಲ್ಲಿ ಈ ರೀತಿಯಾಗಿ ಶಬ್ದ ಕೇಳಿದರೆ ಅದು ಸಹಜವಾಗಿ ಭೂಮಿ ಜರದಿರುತ್ತೆ, ಇಲ್ಲ ಭೂಮಿ ನಡುಗಿರುತ್ತೆ, ಕಂಪನ ಆಗಿ ಏನಾದರೂ ಸ್ಲಿಪ್ ಆಗಿರುತ್ತೆ ಕೆಳಭಾಗದಲ್ಲಿ. ಸೊ ಆ ರೀತಿ ಏನಾದರೂ ಆದಾಗ ಮಾತ್ರ ಕೇಳಿಸಕ್ಕೆ ಸಾಧ್ಯ. ಅಥವಾ ಭೂಮಿಯ ಮೇಲ್ಭಾಗದಲ್ಲಿ ಯಾವುದಾದ್ರೂ ವಸ್ತುಗಳು ಸ್ಫೋಟವಾಗಿದೆಯಾ, ಎಲ್ಲವನ್ನ ಕೂಡ ನೋಡಬೇಕು. ಈಗ ಸದ್ಯಕ್ಕಂತೂ ಜನಕ್ಕೆ ಮಾತ್ರ ಆತಂಕ ಇದೆ, ಅದು ಸ್ಫೋಟ ಆಗಿಬಿಟ್ಟಿದೆ. ಏನು ಸ್ಫೋಟ ಆಗಿಬಿಟ್ಟಿದೆ ಗೊತ್ತಾಗ್ತಾ ಇಲ್ಲ. ಹಲಸೂರು ಕುಂದಲಹಳ್ಳಿ ಸೇರಿ ಹಲವೆಡೆ ಆಗಿರುವಂತಹ ಸ್ಫೋಟ ಇದು. ಸದ್ದು ಕೇಳಿ ಒಂದು ರೀತಿಯಾಗಿ ಜನ ಆತಂಕಕ್ಕೊಳಗಾಗ್ತಾ ಇದ್ದಾರೆ. ಯಾಕೆ ಈ ರೀತಿ ಆಗ್ತಾ ಇದೆ, ಏನು ಸ್ಫೋಟ ಇದು? ಪಟಾಕಿ ಅನ್ನೋದಾದರೆ ಹೌದು ಬಿಡು, ಪಟಾಕಿ ಆಯಿತು ಅನ್ಬೋದಾಗಿತ್ತು. ಭೂಕಂಪ ಆಗಿದೆ ಅನ್ನೋದು ಕನ್ಫರ್ಮೇಷನ್ ಇದ್ರೆ ಓಕೆ, ಭೂಕಂಪನದಿಂದ ಆಯಿತು ಅಂತ ಹೇಳ್ಬೋದಾಗಿತ್ತು. ಆದರೆ ಇಲ್ಲಿ ಏನೂ ಕೂಡ ಗೊತ್ತಾಗ್ತಾ ಇಲ್ಲ. ಬಟ್ ಅವರಿಗೆ ಸ್ಫೋಟದ ಮಾಹಿತಿ ಮಾತ್ರ ಸಿಗ್ತಾ ಇರೋದೇ ಬಹುದೊಡ್ಡ ಆತಂಕಕ್ಕೆ ಅವರಿಗೆ ಕಾರಣವಾಗ್ತಾ ಇದೆ. ಸೊ ಸಾಮಾನ್ಯವಾಗಿ ಬೇಸಿಗೆಯ ಸಂದರ್ಭದಲ್ಲಿ, ಆಮೇಲೆ ಮಳೆಗಾಲದ ಸಂದರ್ಭದಲ್ಲಿ ನಿಮಗೆ ಮಳೆ ಆದ ನಂತರ ಭೂಮಿ ಒಣಗಿದಾಗ ಜರಿಯತ್ತೆ ಭೂಮಿಗಳು. ಸೊ ಆ ರೀತಿ ಏನಾದರೂ ಜರದು ಈ ರೀತಿಯಾದಂಥ ಶಬ್ದಗಳು ಏನಾದರೂ ಕೇಳಿ ಬಂದಿದೆಯಾ, ಅಥವಾ ಬೇರೆ ಏನಾದರೂ ಇದೆಯಾ ಗೊತ್ತಿಲ್ಲ. ಎಲ್ಲವನ್ನ ಕೂಡ ಕೂಲಂಕುಷವಾಗಿ ಈಗ ಅದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಬೇಕಾಗಿದೆ. ಅದರ ಬಗ್ಗೆ ಮಾಹಿತಿಯನ್ನು ತಗೊಳ್ತಾರೆ.
ಭೂಗೋಳ ಶಾಸ್ತ್ರಜ್ಞರು ಕೂಡ ಕಲೆ ಹಾಕ್ತಾರೆ, ಇನ್ನು ಪೊಲೀಸರು ಕೂಡ ಸ್ಥಳಕ್ಕೆ ಹೋಗ್ತಾರೆ, ಒಂದೊಂದೇ ಮಾಹಿತಿಯನ್ನು ಕೂಡ ಕೊಡೋಕ್ಕೆ ಮುಂದಾಗ್ತಾರೆ. ಏನಾಯಿತು, ಯಾತಕ್ಕೋಸ್ಕರ ಈ ರೀತಿಯಾದಂಥ ಶಬ್ದ ಕೇಳಿದೆ, ಹಲಸೂರು ಕುಂದಲಹಳ್ಳಿ ಪ್ರದೇಶದ ವ್ಯಾಪ್ತಿಯಲ್ಲಿ ಯಾಕೆ ಕೇಳಿಬಂದಿದೆ ಸದ್ದು ಕೇಳಿ ಜನ ಆತಂಕಕ್ಕಂತೂ ಒಳಗಾಗೇ ಆಗ್ತಾರೆ. ಸಹಜವಾಗಿ ಆಗೋದು ಭಾರೀ ಪ್ರಮಾಣದ ಸದ್ದಾಗಿದೆ ಅಂತಂದರೆ ಯಾವ ರೀತಿಯಾದಂಥ ಸದ್ದು ಅನ್ನೋದೇ ಬಹುದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಈಗ ಮಧ್ಯಾಹ್ನ 1:30 ಸುಮಾರಿಗೆ ಆಗಿರುವಂಥದ್ದು, ಅಂದರೆ 20-25 ನಿಮಿಷಗಳ ಹಿಂದೆ ಅಷ್ಟೇ ಆಗಿರುವಂಥ ಘಟನೆ ಇದು. ಬೆಂಗಳೂರು ಮಾತ್ರವಲ್ಲ, ಹೊರವಲಯಗಳಲ್ಲೂ ಕೂಡ ಸ್ಫೋಟದ ಸದ್ದು ಕೇಳಿದೆ ಅನ್ನೋ ಮಾಹಿತಿ ಈಗಷ್ಟೇ ಬರ್ತಾ ಇದೆ. ಎಲೆಕ್ಟ್ರಾನಿಕ್ ಸಿಟಿ ಚಂದಾಪುರ ಅಲ್ಲೂ ಕೂಡ ಸುತ್ತಮುತ್ತಲೂ ಇಂತಹ ಶಬ್ದ ಕೇಳಿ ಬರ್ತಾ ಇದೆ. ಸೊ ಬೆಂಗಳೂರು ಮಾತ್ರ ಅಲ್ಲ, ಬೆಂಗಳೂರಿನ ಹೊರವಲಯದಲ್ಲೂ ಕೂಡ ಸ್ಫೋಟದ ಸದ್ದು ಕೇಳಿ ಬಂದಿದೆ. ಎಲೆಕ್ಟ್ರಾನಿಕ್ ಸಿಟಿ ಚಂದಾಪುರ ಈ ಸುತ್ತಮುತ್ತಲಿನ ಪ್ರದೇಶದಲ್ಲೂ ಕೂಡ, ಹಲಸೂರು ಕುಂದಲಹಳ್ಳಿ ಅಷ್ಟೇ ಅಲ್ಲ, ಹಲಸೂರು ಕುಂದಲಹಳ್ಳಿ ಅಷ್ಟೇ ಅಲ್ಲ, ಬೆಂಗಳೂರಿನ ಹೊರವಲಯದಲ್ಲೂ ಕೂಡ ಈ ರೀತಿಯಾದಂಥ ಶಬ್ದ ಕೇಳಿ ಬಂದಿದೆ. ಸೊ ಇದು ಯಾಕೆ ಏನು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಬರಬೇಕಾಗಿದೆ. ಆದರೆ ಸದ್ಯಕ್ಕಂತೂ ಸ್ಫೋಟ ಆಗಿದೆ ಅನ್ನೋದು ಮಾತ್ರ ತಿಳಿದು ಬರ್ತಾ ಇದೆ. ಆತಂಕ ಅಂತೂ ಜನರಲ್ಲಿ ಕಾಡ್ತಾ ಇದೆ, ಭಯಾನಕವಾದಂಥ ಸದ್ದು ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಯಾವ ಪ್ರಮಾಣದಲ್ಲಿ ಆಗಿರುತ್ತೆ ಅಂತ ಹೇಳಿ. ಸೊ ಒಂದು ಲೈನಲ್ಲಿ ಆದಂಗೆ ಕಾಣಿಸ್ತಾ ಇದೆ, ಹಲಸೂರು ಕುಂದಲಹಳ್ಳಿ ನಿಮಗೆ ಒಂದೇ ಬೆಲ್ಟಲ್ಲಿ ಆದಂಗೆ ಕಾಣಿಸ್ತಾ ಇದೆ. ಅದಾದ ನಂತರ ಎಲೆಕ್ಟ್ರಾನಿಕ್ ಸಿಟಿ ಅಂತ ಹೇಳ್ತಾ ಇದ್ದಾರೆ. ಸೊ ಇವೆಲ್ಲವನ್ನ ನೋಡ್ತಾ ಇದ್ರೆ ಒಂದೇ ಲೈನಲ್ಲಿ ಇರೋದಾದರೆ ಭೂಮಿ ಏನಾದರೂ ಕಂಪನಾಗಿ ಅಥವಾ ಭೂಮಿ ಏನಾದರೂ ಸ್ಲಿಪ್ ಆಗಿದೆಯಾ, ಸೊ ಮೋಸ್ಟ್ಲಿ ಆ ರೀತಿಯಾಗಿ ಕಾಣಿಸ್ತಾ ಇದೆ. ಅಥವಾ ಬೇರೆ ಆಗಿದ್ರೆ ಇಷ್ಟೊತ್ತಿಗೆ ಮಾಹಿತಿ ಬರ್ತಾ ಇತ್ತು, ಭೂಮಿ ಸ್ಲಿಪ್ ಆಗಿರಬೇಕು ಅಂತ ಅನಿಸ್ತಾ ಇದೆ. ಸಾಮಾನ್ಯವಾಗಿ ನಮಗೆ ಮಳೆಗಾಲದಲ್ಲಿ ಈ ರೀತಿಯಾಗಿ ಸ್ಲಿಪ್ ಆಗೋದನ್ನು ಕೇಳಿಸ್ಕೊಳ್ತೀವಿ. ಕೊಡಗಿನಲ್ಲಿ ಈ ರೀತಿಯಾದಂಥ ಶಬ್ದಗಳನ್ನು ಕೇಳ್ಕೊಂಡಿದ್ರು ಜನ. ಅದೇ ರೀತಿಯಾಗಿ ಬೇಸಿಗೆಯ ಸಂದರ್ಭದಲ್ಲೂ ಕೂಡ ಭೂಮಿ ಒಣಗಿ ಹೋಗ್ಬಿಡುತ್ತೆ, ಒಣಗಿದಾಗ ಅದು ಸಡಿಲವಾಗುತ್ತೆ, ಸೊ ಆಗ ಗಟ್ಟಿಯಾಗಿರುತ್ತೆ, ನಿಮಗೆ ಸ್ಲಿಪ್ ಆಗೋಕ್ಕೆ ಶುರುವಾಗಿರುತ್ತೆ. ಸೊ ಹಾಗಾಗಿ ಆ ಪರಿಸ್ಥಿತಿ ಏನಾದರೂ ನಿರ್ಮಾಣ ಆಗಿದೆಯಾ ಗೊತ್ತಿಲ್ಲ. ಈಗೆಲ್ಲವೂ ಕೂಡ ಮಾಹಿತಿಗಳಷ್ಟೇ ಬರಬೇಕಾಗಿದೆ. ಸದ್ಯಕ್ಕಂತೂ ಹಲಸೂರು ಕುಂದಲಹಳ್ಳಿ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಚಂದಾಪುರ ಈ ಪ್ರದೇಶದ ಸುತ್ತಮುತ್ತಲೂ ಕೂಡ ಈ ರೀತಿಯಾದಂಥ ಶಬ್ದಗಳು ಕೇಳಿಸಿದೆ. ಓಕೆ, ಭೂಗರ್ಭ ಶಾಸ್ತ್ರಜ್ಞರಾದ ಪ್ರಕಾಶ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ತೆ. ಇಂತಹ ಶಬ್ದಗಳು ಕೇಳಿಸೋಕೆ ಸಹಜವಾಗಿ ಏನ್ ಕಾರಣ ಇರುತ್ತೆ ಸರ್? ಇದು ಇದೇ ರೀತಿಯ ಅನುಭವ ಹೋದ ವರ್ಷ ಇದೇ ಸಮಯದಲ್ಲೂ ಕೂಡ ಆಗಿತ್ತು. ಅರೇಬಿಯನ್ ಸೀನಲ್ಲಿ ಒಂದು ದೊಡ್ಡ ಚಂಡಮಾರುತ ಫಾರಂ ಆಗಿ ಅದು ಪಶ್ಚಿಮಕ್ಕೆ ಒಮಾನ್ ಕಡೆಗೆ ಮೂವ್ ಆಗಿತ್ತು. ಅದಾದ ಮೇಲೆ ನಮ್ಮ ಬೆಂಗಳೂರು, ನೆಲಮಂಗಲ, ತುಮಕೂರು ಈ ಪ್ರದೇಶಗಳೆಲ್ಲ ಈ ರೀತಿಯ ದೊಡ್ಡ ಸ್ಫೋಟದ ಶಬ್ದ ಕೇಳಿ ಬಂದಿತ್ತು, ಬೆಂಗಳೂರಿನಲ್ಲೂ ಕೇಳಿ ಬಂದಿತ್ತು. ಇದು ಸಬೇರಿಯಲ್ ಸೌಂಡ್ಸ್ ಅಷ್ಟೇನೆ. ಈಗ ಈ ಚಂಡಮಾರುತ ಏನಿದೆ, ಅಂಫಾನ್ ಚಂಡಮಾರುತ, ನಮ್ಮ ಆಂಧ್ರದ ಪೂರ್ವದಲ್ಲಿತ್ತು, ನಿಧಾನಕ್ಕೆ ಉತ್ತರಕ್ಕೆ ಸಾಗಿ ವೆಸ್ಟ್ ಬೆಂಗಾಲ್, ಬಾಂಗ್ಲಾದೇಶ್ ಕಡೆ ಹೋಗಿದೆ. ಈ ರೀತಿ ಮೂವ್ ಆದಾಗ ಇದರಲ್ಲಿ ಗಾಳಿನಲ್ಲಿ ವಾರಮ್ ಮತ್ತು ಕೋಲ್ಡ್ ರೆಜಿಮ್ಸ್ ಇರುತ್ತೆ. ಆ ಕೋಲ್ಡ್ ರೆಜಿಮ್ಸ್ ಬ್ಯಾಂಡ್ಸ್ ಆಫ್ ದಿ ಸೈಕ್ಲೋನ್ ಏನಿರುತ್ತೆ ಅದು ಮೂವ್ ಆದ್ಮೇಲೆ ಆ ಜಾಗಕ್ಕೆ ವಾರ್ಮ್ ರೆಜಿಮ್ ಮೂವ್ ಆಗುತ್ತೆ. ಬಿಸಿ ಗಾಳಿ ಮೂವ್ ಆದಾಗ ಈ ರೀತಿ ಸ್ಫೋಟದ ಶಬ್ದ ಬರುತ್ತೆ. ಇದು ಒನ್ಲಿ ಅಟ್ಮಾಸ್ಫರಿಕ್ ಫಿನಾಮಿನ, ಇದು ಏನು ಸಿಸ್ಮಿಕ್ ಫಿನಾಮಿನ ಅಲ್ಲ. ಭೂಮಿ ಕಂಪನ ಆಗಿರೋದು ನಡ್ಗಿರೋದು ಯಾವ ಅನುಭವ ಆಗಿಲ್ಲ. ಸೊ ಅದರಿಂದಾಗಿ ಯಾವ ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ನಾನು ಜಿಎಸ್ ಸೈಟ್ ಚೆಕ್ ಮಾಡಿದೆ, ಅದರಲ್ಲೂ ಕೂಡ +1 +2 ಯಾವ ಭೂಕಂಪ ಕೂಡ ದಾಖಲಾಗಿಲ್ಲ. ಜನ ಹೇಳ್ತಾ ಇದ್ರೆ ಕಂಪನದ ಒಂದಿಷ್ಟು ನಮಗೆ ಆಗಿದೆ ಸರ್ ಅನುಭವ ಅಂತ ಹೇಳಿ. ಅದೇ ಆ ಗಾಳಿನಲ್ಲಿ ಸ್ಫೋಟ ಆದಾಗ ಆ ಏರ್ ಪಾಕೆಟ್ ಮೂವ್ ಆದಾಗ ಆ ಸ್ಫೋಟ ಆದಂತ ಅನುಭವ ಆಗುತ್ತೆ. ಆ ಸ್ಫೋಟಕ್ಕೆ ವೈಬ್ರೇಷನ್ ಗೆ ಕಿಟಕಿಗಳು ಅವೆಲ್ಲ ಅಲುಗಾಡಿರ್ತವೆ. ಅಷ್ಟೇ ಹೊರತು ಇದು ಈ ಸೈಕ್ಲೋನ್ ಮೂವ್ ಆಯ್ತಲ್ಲ ಅಂಫಾನ್, ಆ ಸಮಯದಲ್ಲಿ ಈ ರೀತಿಯ ಅಟ್ಮಾಸ್ಫಿಯರಿಕ್ ಚೇಂಜಸ್ ಆಗುತ್ತೆ. ಇದು ಖಂಡಿತ ಭೂಕಂಪಕ್ಕೆ ಸಂಬಂಧಪಟ್ಟಿದ್ದಲ್ಲ. ಅಂದ್ರೆ ಈ ರೀತಿಯಾಗಿ ಜನರಿಗೆ ಸರಳವಾಗಿ ಹೇಳೋದಾದ್ರೆ ಬಿಸಿ ಗಾಳಿ ಮತ್ತು ತಂಪು ಗಾಳಿ ಎರಡು ಕರಡು ಘರ್ಷಣೆ ಆದಾಗ ಈ ಶಬ್ದ ಬಂದಿದೆ ಅಂತ ಹೇಳ್ಬೋದಾ ಸರ್? ಚಲನೆ ಆದಾಗ ಈಗ ನೋಡಿ ಈ ಈ ಸೈಕ್ಲೋನ್ ಏನಿದೆ ಚಂಡಮಾರುತ, ಆ ಸಿಸ್ಟಮ್ ಸುತ್ತಮುತ್ತಲಿನ ತೇವಾಂಶವನ್ನೆಲ್ಲ ಸೆಳೆದುಕೊಂಡು ಬಿಡುತ್ತೆ. ಆ ಸೆಳೆದುಕೊಂಡು ಉಂಟಾದಂತಹ ಒಂದು ವ್ಯಾಕ್ಯೂಮ್ ಏನಿರುತ್ತೆ ಅದಕ್ಕೆ ಈ ವಾರ್ಮ್ ಮೂವ್ ಆಗುತ್ತೆ.
ಲೈಕ್ ಈಗ ಇದರೊಳಗೆ ಶಬ್ದ ಬರುತ್ತಲ್ಲ ಸರ್, ಹಂಗೆ ಹೇಳ್ಬೋದಾ ಇದನ್ನ? ಒಂದು ಪೈಪ್ ನಲ್ಲಿ ಗಾಳಿ ಇದ್ದಾಗ ಅದನ್ನ ಹಿಂಗ್ ಒತ್ತಿ ಹಿಡಿದಾಗ ಹಿಂಗ್ ಬಿಟ್ಟಾಗ ಒಂದ್ಸಲ ಶಬ್ದ ಬರುತ್ತೆ ಅಲ್ಲ, ಆ ರೀತಿಯಾಗಿ ಆಗುತ್ತೆ ಅನ್ಸುತ್ತಾ ಇದು? ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ, ಅಂಡರ್ ಪ್ರೆಷರ್ ಇರುತ್ತೆ, ಅದು ರಿಲೀಸ್ ಆಗುತ್ತೆ. ವ್ಯಾಕ್ಯೂಮ್ ಅನ್ನ ಹಿಡ್ಕೊಂಡಿದ್ದನ್ನ ಸಡನ್ ಆಗಿ ವ್ಯಾಕ್ಯೂಮ್ ಬಿಟ್ಟಾಗ ಒಂದ್ ಶಬ್ದ ಬರುತ್ತೆ, ಆ ರೀತಿ ಶಬ್ದ ಈಗ ಅಟ್ಮಾಸ್ಫಿಯರ್ ಆಗ್ತಾ ಇದೆ ಅಂತ ನೀವು ಹೇಳ್ತಾ ಇರೋದು? ಎಕ್ಸಾಕ್ಟ್ಲಿ, ಅಂಡರ್ ಪ್ರೆಷರ್, ಇದು ಪ್ರೆಷರ್ ಡಿಫ್ರೆನ್ಸ್ ಇಂದಾಗಿ ಈ ತರ ಆಗಿದೆ. ಸೊ ಈ ರೀತಿಯಾಗಿ ಸೈಕ್ಲೋನ್ಗಳು ಬಂದಾಗ ಇಂತ ಶಬ್ದಗಳನ್ನ ಮಾತ್ರ ಕೇಳಿಸ್ತೀವಲ್ವಾ ಸರ್ ನಮಗೆ ಕೇಳೋದು? ಭೂಕಂಪ ಆದಾಗ ಶಬ್ದಗಳು, ಅಟ್ಮಾಸ್ಫಿರಿಕ್ ಶಬ್ದ ಬರಲ್ಲ, ಭೂಮಿ ಒಳಗಡೆ ಶಬ್ದ ಬರುತ್ತೆ, ಅದನ್ನ ನಾವು ಸಬ್ಟೆರೇನಿಯನ್ ಸೌಂಡ್ಸ್ ಅಂತ ಹೇಳ್ತೀವಿ. ಓಕೆ ಓಕೆ. ತುಂಬಾ ಆಳದಲ್ಲಿ 10 ಕಿಲೋಮೀಟರ್ ಆಳದಲ್ಲಿ ಆತರ ಚಲನೆ ಆದಾಗ ಶಬ್ದ ಬರುತ್ತೆ. ರೋಲಿಂಗ್, ಈ ರೋಡ್ ರೋಲರ್ ರೋಲ್ ಆಗ್ತಾ ಇರುತ್ತಲ್ಲ ಡ್ರಮ್ಮು, ಆತರ ರೋಲಿಂಗ್ ಸೌಂಡ್ ಬರುತ್ತೆ, ಎಕ್ಸ್ಪ್ಲೋಷನ್ ಸೌಂಡ್ ಬರಲ್ಲ. ಇದರಿಂದ ಆತಂಕ ಏನ್ ಪಡೋದು ಬೇಡ ಅಲ್ಲ ಸರ್ ಜನ? ಇಲ್ಲ, ಖಂಡಿತ ಆತಂಕ ಏನಿಲ್ಲ. ಹೋದ ವರ್ಷ ಈ ತರ ಆಗಿತ್ತು, ಏನು ಆತಂಕ ಇಲ್ಲ. ಈ ಚಂಡಮಾರುತದ ನಂತರದಲ್ಲಿ ಈ ರೀತಿ ಕಾಮನ್ ಆಗುತ್ತೆ. ಓಕೆ ಓಕೆ. ಬಟ್ ಇದರಿಂದ ಏನಾದ್ರು ಎಫೆಕ್ಟ್ ಏನಾದ್ರು ಆಗುತ್ತಾ ಸರ್ ವಾತಾವರಣದಲ್ಲಿ? ವಾತಾವರಣದಲ್ಲಿ ಈ ಏರ್ ಪಾಕೆಟ್ಸ್ ಏನಿದೆ, ವಾರ್ಮ್ ಅಂಡ್ ಕೋಲ್ಡ್ ರೆಜಿಮ್ಸ್, ಅವುಗಳು ಮೇಲೆ ಕೆಳಗೆ ಅಥವಾ ಅಕ್ಕಪಕ್ಕ ಮೂವ್ ಆದಾಗ, ತಳಪಲ್ಲಟ ಆದಾಗ ಈ ರೀತಿ ಸೌಂಡ್ ಬರುತ್ತೆ. ಓಕೆ ಓಕೆ. ಈಗ ನೋಡಿ, ಒಂದು ಈ ಸಿಸ್ಟಮ್ ನಿಂದಾಗಿ ಸುತ್ತಮುತ್ತಲ ಅಟ್ಮಾಸ್ಫಿಯರ್ ಡಿಸ್ಟೆಬಿಲೈಸ್ ಆಗಿದೆ, ಅಪ್ಸೆಟ್ ಆಗಿದೆ, ಅದು ಸ್ಟೆಬಿಲೈಸ್ ಆಗ್ಬೇಕು. ಹ್ಯುಮಿಡಿಟಿ ಇರ್ಬೋದು, ಟೆಂಪರೇಚರ್ ಇರ್ಬೋದು, ಏರ್ ಪ್ರೆಷರ್ ಇರ್ಬೋದು, ಇವೆಲ್ಲವೂ ಕೂಡ ಸೆಟ್ಲ್ ಆಗ್ಬೇಕು. ಈ ಸೈಕ್ಲೋನ್ ಇಂದಾಗಿ ಎಲ್ಲವೂ ಕೂಡ ಡಿಸ್ಟೆಬಿಲೈಸ್ ಆಗಿರುತ್ತೆ ಸುತ್ತಮುತ್ತಲ ಪ್ರದೇಶದಲ್ಲಿ. ನೋಡಿ, ಈ ಸೈಕ್ಲೋನ್ ಆಂಧ್ರ ಪಕ್ಕದಲ್ಲಿದ್ದಾಗ ಒಂದ್ ಆರಂ ಬೆಂಗಳೂರು ತನಕ ಬಂದಿತ್ತು, ಆಗ ಮಳೆ ಕೂಡ ಬಂತು ನಮ್ಗೆ 4 ದಿನದ ಕೆಳಗಡೆ. ಎಸ್ ಎಸ್, ಹೌದು. ಸೊ ಆ ರೀತಿ ಒಂದ್ ಸಿಸ್ಟಮ್ ನ ಇನ್ಫ್ಲೂಯೆನ್ಸ್ ಇರುತ್ತೆ ಸುತ್ತ 200-300 ಕಿಲೋಮೀಟರ್ ವರೆಗೂ. ಸೊ ಆ ರೀತಿಯ ಒಂದು ಏರಿಯಾ ಆಫ್ ಇನ್ಫ್ಲೂಯೆನ್ಸ್ ಅಲ್ಲಿ ಈ ರೀತಿ ಅಟ್ಮಾಸ್ಫಿರಿಕ್ ಚೇಂಜಸ್ ಆಗಿದೆ. ಈ ರೀತಿ ಚೇಂಜ್ ಆದಾಗ ಏನಾದ್ರೂ ಹೆಚ್ಚಿನ ಮಳೆ ಅಥವಾ ಆಗುವಂತ ಸಾಧ್ಯತೆ ಇರುತ್ತಾ ಸರ್? ಇಲ್ಲ, ವೆಸ್ಟ್ ಕೋಸ್ಟ್ ಅಲ್ಲಿ ಕ್ಲೌಡ್ ಮೂವ್ಮೆಂಟ್ ಆಗ್ತಾ ಇದೆ, ಬಟ್ ಅಲ್ಲಿ ಲೋ ಪ್ರೆಷರ್ ಆಗ್ಲಿ, ಡಿಪ್ರೆಷನ್ ಆಗ್ಲಿ, ಅಥವಾ ಸೈಕ್ಲೋನಿಕ್ ಸರ್ಕ್ಯುಲೇಷನ್ ಆಗ್ಲಿ ಆಗ್ತಾ ಇಲ್ಲ. ಆದ್ರೂ ಕೂಡ ಎಲ್ಲೋ ಅಲರ್ಟ್ ಕೊಟ್ಟಿದ್ದಾರೆ ಕೇರಳ ಮತ್ತು ಕರ್ನಾಟಕದಲ್ಲಿ, ಬಟ್ ಸೈಕ್ಲೋನ್ ಫಾರ್ಮೇಶನ್ ಆಗೋ ಚಾನ್ಸ್ ಇಲ್ಲ. ಯಾತಕ್ಕೆ ಅಂದ್ರೆ, ಅರೇಬಿಯನ್ ಸೀನಲ್ಲಿ ಮತ್ತೆ ಫರ್ದರ್ ಮಾರಿಷಸ್ ಹತ್ರ ಇದು ಚಂಡಮಾರುತಕ್ಕೆ ಬೇಕಾದಂತಹ ಸೋರ್ಸ್ ಇಲ್ಲ, ಈಗ ಆಕ್ಟಿವ್ ಆಗಿಲ್ಲ. ಓಕೆ ಓಕೆ ಓಕೆ. ಬಂದ್ರೆ ಸಿ ಎವಾಪರೇಷನ್ ಮಾತ್ರ ಸೋರ್ಸ್ ಇದಕ್ಕೆ. ಓಕೆ. ಯಾವ ರೀತಿಯ ವಾಲ್ಕನಿಕ್ ಆಕ್ಟಿವಿಟಿ ಆಗ್ತಾ ಇಲ್ಲ. 2018-19 ದೊಡ್ಡ ಮಟ್ಟದಲ್ಲಿ ವಾಲ್ಕನಿಕ್ ಆಕ್ಟಿವಿಟಿ ಆಗಿತ್ತು. ಅದರ ಕಾಂಟ್ರಿಬ್ಯೂಷನ್ ಇಂದಾಗಿ ಕೇರಳ ಮತ್ತು ಕೊಡಗಿನ ಪ್ರವಾಹ ಆಗಿತ್ತು. ಓಕೆ ಓಕೆ ಸರ್. ಕರ್ನಾಟಕದ ಪ್ರವಾಹಕ್ಕೂ ಅದೇ ಕಾರಣ. ಎಸ್ ಎಸ್ ಸರ್. ಈ ಕಾರಣ ಕೇಳಿ ಕೆಲವರಿಗೆ ಆಶ್ಚರ್ಯ ಆಗ್ಬೋದು, ಆದ್ರೆ 2018-19 ನಡೆದಂತಹ ಘಟನೆ ಈ ಸರ್ತಿ ನಡೀತಾ ಇಲ್ಲ. ಅದರಿಂದಾಗಿ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದ ಪ್ರವಾಹ ಆಗ್ಲಿ, ಕುಸಿತ ಆಗ್ಲಿ, ಚಂಡಮಾರುತಗಳಾಗ್ಲಿ ಇರಲ್ಲ. ಓಕೆ ಓಕೆ. ಥ್ಯಾಂಕ್ ಯು ಪ್ರಕಾಶ್ ಸರ್, ಪಬ್ಲಿಟಿ ಜೊತೆಗೆ ಮಾತಾಡಿದ್ದಕ್ಕೆ. ಇನ್ನು ಮುರಳೀಧರ್ ಅಂತ ಇದ್ದಾರೆ, ಸ್ಥಳೀಯರು ಪ್ರತ್ಯಕ್ಷವಾಗಿ ಅವರಿಗೆ ಕೇಳಿಸ್ಕೊಂಡಿದೆ ಶಬ್ದ ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರ ಮುರಳೀಧರ್ ಅವರೇ. ನಮಸ್ಕಾರ. ನಮಸ್ಕಾರ. ನಮಸ್ತೆ ಸರ್. ಏನಾಯ್ತು ಸರ್, ಯಾವ ರೀತಿಯಾದಂತ ಶಬ್ದ ಕೇಳಿಸ್ತು ಸರ್? ಅದೇ ಸರ್, ನಾನು HSR ಲೇಔಟ್ ಅಲ್ಲಿ ಇದ್ದೀನಿ. ಸೊ HSR ಲೇಔಟ್ ಅಲ್ಲಿ ಈಗ ಅದೇ ನೀವ್ ಹೇಳಿದ್ರಲ್ಲ, 100 ನಾನು ಟಿವಿ ಹಾಕ್ದೆ ನೋಡ್ತಾ ಇದ್ದಾಗ ಅಲ್ಸೂರು ಮತ್ತೆ ಬೇರೆ ಕಡೆ ಎಲ್ಲ ಆಗಿದೆ ಅಂತ ಬರ್ತಾ ಇತ್ತು. ನಮ್ಮ HSR ಲೇಔಟ್ ನಾವ್ ಇಲ್ಲಿದೀವಲ್ಲ, ಇಲ್ಲಿ ಕೂಡ ಆತರ ದೊಡ್ಡದಾಗಿ ಸೌಂಡ್ ಬಂತು. ಅದೇ ಇದು ನಿಮ್ಗೆ ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಗಿನ್ನ ಜೋರಾಗಿ, ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆದ್ರೆ ಬೇಡ ಅನ್ನೋದು ಅಷ್ಟೇ. ಇದು ಪ್ರೆಷರ್, ಇದು ಕಲ್ಲು ಗಿಲ್ಲಿಗೆ ಇಡ್ತಾರಲ್ಲ, ಸ್ಫೋಟಕ ವಸ್ತು ಇಟ್ಟು ಬ್ಲಾಸ್ಟ್ ಮಾಡ್ತಾರಲ್ಲ, ಆತರ ದೊಡ್ಡದಾಗಿ ಸೌಂಡ್ ಬಂತು. ಅದೆಲ್ಲಿ ಆಯ್ತು ಒಂದು ಕ್ಷಣ ಮಾತ್ರ ಆ ರೀತಿ ಶಬ್ದ ಆಗಿ ಹೋಯ್ತಾ? ಅಷ್ಟೇ ಅಷ್ಟೇ, ಒಂದು ಕ್ಷಣ ಮಾತ್ರ ಅದು ಆತರ ಸೌಂಡ್ ಬಂತು. ಏನು ಏನು ಎಲ್ಲಿ ಏನು ಅಂತ ನಾನು, ನಮ್ಮ ವೈಫು, ನಮ್ಮ ಮಗ ಎಲ್ಲಾನು ಒಂಥರ ಇದಾಯ್ತು, ಏನಿಲ್ಲ ಬಿಡು ಏನೋ ಎಲ್ಲೋ ಇಲ್ಲ ಇದೆ ಇಲ್ಲ. ಅವರು ಈಗ ಹೇಳ್ತಾ ಇದ್ರು, ನಾನು ಕೇಳಿಸ್ಕೊಳ್ತಾ ಇದೆ. ಅದು ಹೇಗೆ ಅಂತಂದ್ರೆ, ವ್ಯಾಕ್ಯೂಮ್ ಅಲ್ಲಿ ಹಿಂಗ್ ಹಿಡ್ಕೊಂಡು ನಿಂತಾಗ ಏನಾದ್ರು ಒಂದು ಪೈಪ್ ಅಲ್ಲಿ ನೀವು ಮುಚ್ಕೊಂಡು ಇಟ್ಕೊಳ್ಳಿ ಕೈಯನ್ನ, ಹಿಂಗ್ ಹಿಡ್ದ ಹಿಂಗ್ ಸಡನ್ ಆಗಿ ಕೈ ಓಪನ್ ಮಾಡಿದಾಗ ನಿಮ್ಗೆ ಒಂದು ಶಬ್ದ ಬರುತ್ತೆ ಅಲ್ವಾ? ಹೌದು. ಆ ರೀತಿಯಾಗಿ ವಾತಾವರಣದಲ್ಲೂ ಕೂಡ ಈ ಬಿಸಿ ಮತ್ತು ತಂಪನ ಗಾಳಿ ವ್ಯತ್ಯಾಸ ಚಲನದಿಂದಾಗಿ ಈ ಚಂಡಮಾರುತದಿಂದಾಗಿ ಇದಾಗಿರೋದಂತೆ. ಸೊ ಆ ಬಿಸಿ ಮತ್ತು ತಂಪಾಗಿರುವಂತಹ ಗಾಳಿಯ ನಡುವೆ ಇರುವಂತಹ ಚಲನದಿಂದ ಈ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿ ಸಡನ್ ಆಗಿ ಚೇಂಜ್ ಆಗಿರೋದ್ರಿಂದ ಶಬ್ದ ಬರುತ್ತೆ ಅಂತೆ. ಲಾಸ್ಟ್ ಇಯರ್ ಹೀಗಾಗಿತ್ತಂತೆ.
ಅದರಿಂದ ಯಾವ ರೀತಿಯಾದಂಥ ಸಮಸ್ಯೆ ಏನು ಆಗಲ್ಲ, ಅದು ಅಡ್ಜಸ್ಟ್ಮೆಂಟ್ ಹಾಕ್ಕೊಳ್ತಾ ಇರುತ್ತೆ ಅಂತ ಅವ್ರು ಹೇಳ್ತಾ ಇರೋದು ಅಷ್ಟೇ, ಇನ್ನೇನು ಇಲ್ಲ ಅಂತೆ ಸರ್. ಏನು ಭಯ ಏನು ಪಡಕ್ಕೆ ಹೋಗ್ಬೇಡಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಮುರಳೀಧರ್ ಸರ್, ಥ್ಯಾಂಕ್ ಯು. ಓಕೆ, ರಘುವೀರ್ ಅಂತೇಳಿ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಪ್ರತ್ಯಕ್ಷ ದರ್ಶಿ ಕೂಡ, ಅವರು ಕೂಡ ಕೇಳಿಸ್ಕೊಂಡಿದ್ದಾರೆ ಈ ಶಬ್ದವನ್ನ. ನಮಸ್ಕಾರ ಸರ್. ಹಲೋ, ನಮಸ್ತೆ. ನಮಸ್ತೆ, ಕೇಳ್ತಾ ನಿಮ್ಗೆ ಈ ಶಬ್ದ? ಸರ್ ಕೇಳುತ್ತ. ಹೇಗೆ ಹೇಗಿತ್ತು? ಮಾಮೂಲು ಟ್ರಾನ್ಸ್ಫಾರ್ಮರ್ ಒನ್ ಟು ತ್ರೀ ಟೈಮ್ಸ್ ಇತ್ತು ಸರ್. ಅದು ಒನ್ ಟು ತ್ರೀ ಟೈಮ್ಸ್ ಟ್ರಾನ್ಸ್ಫರ್ ಬ್ಲಾಸ್ಟ್ ಆಗೋ ರೀತಿಯಲ್ಲಿ? ಸರ್. ಭಯ ಆಯ್ತಾ? ಭಯ ಏನಾಗಿಲ್ಲ ಸರ್, ಕ್ಯಾಶುವಲ್ ಆಗಿ ಸ್ವಲ್ಪ ಭಯ ಆಯ್ತು. ಒಬ್ಬನೇ ಇದ್ದೆ ರೂಮ್ ಅಲ್ಲಿ. ಒಬ್ರೇ ಇದ್ರಾ? ಹಾಗಾಗಿ ಉಳಿದವರೆಲ್ಲ ಇದ್ರೆ ಒಂಚೂರು ಏನು ಆಗಲ್ಲ ಬಿಡು ಅಂತ ಹೇಳೋರು ಇರ್ತಾರೆ, ಒಬ್ರೇ ಇದ್ರಂತೂ ಏನಾಯ್ತಪ್ಪ ಅನ್ನೋ ಟೆನ್ಷನ್ ಇರುತ್ತೆ ಅಲ್ವಾ? ಏನ್ ಭಯ ಪಟ್ಕೊಳಕ್ ಹೋಗ್ಬೇಡಿ, ಏನಿಲ್ಲ ಅಂತ. ಅದು ವಾತಾವರಣದಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿ ಹಾಗೆ ಘರ್ಷಣೆ ಆಗತ್ತೆ ಅಂತಷ್ಟೇ, ಭಯ ಏನ್ ಪಡಕ್ ಹೋಗ್ಬೇಡಿ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ರಘುವೀರ್ ಅವರೇ.